ಹಲೋ ಗಾಯ್ಸ್, ನಾನು ಊಟಿಗೆ ಹೋಗ್ತಾ ಇದ್ದೀನಿ ಇವತ್ತು ನನ್ನ ಕಸಿನ್ಸ್ ಜೊತೆ. ಹಲೋ, ವೆಲ್ಕಮ್ ಟು ಭೂಮಿ ಸ್ಪ್ಯಾಷನ್ಸ್. ಹೇಳಿದ ಹಾಗೆ ನಾವು ಊಟಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಆನ್ ದ ವೇ ಮೈಸೂರಿಂದ ಹೊರಟು ಈಗ ಬಂಡೀಪುರ್ ಹತ್ರ ನಾವು ತಿಂಡಿ ತಿನ್ನಕ್ಕೆ ನಿಲ್ಲಿಸಿದ್ದೀವಿ. ಸೊ ಈಗ ಬಂಡೀಪುರ್ ಎಂಟರ್ ಆಗಿದ್ದೀವಿ. ನೋಡೋಣ ಈ ಸಲ ಯಾವ್ಯಾವ ಥರದ್ದು ಪ್ರಾಣಿಗಳು ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತ. ಫಸ್ಟ್ ಟೈಮ್ ಹುಡುಗಿರಷ್ಟೇ ನಾವು ಊಟಿಗೆ ಟ್ರಿಪ್ ಹೋಗ್ತಾ ಇರೋದು ಮಕ್ಕಳ ಜೊತೆ. ಸೊ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ. ಮೋರ್ ಓವರ್ ಬಂಡೀಪುರಿಗೆ ಬಂದಾಗ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿಬಿಡುತ್ತೆ, ಯಾಕೆಂತಂದರೆ ಇಲ್ಲಿ ಪ್ರಾಣಿಗಳನ್ನ ನೋಡ್ಬೋದು ಅಂತ. ಸೊ ಬನ್ನಿ, ಬಂಡೀಪುರನ ನೋಡ್ತಾ ಯಾವ್ಯಾವ ಪ್ರಾಣಿಗಳು ಸಿಗುತ್ತೆ, ಫಸ್ಟ್ ಪ್ರಾಣಿ ಯಾವ್ದು ಸಿಗುತ್ತೆ ನೋಡೋಣ. ಸೊ ನೀವು ನೋಡ್ತಿದ್ದೀರ, ಜಿಂಕೆ, ತುಂಬ ಜಿಂಕೆಗಳಿತ್ತು. ನೋಡಿದ್ವಿ ಇದನ್ನು, ಇದನ್ನು ಕ್ಯಾಪ್ಚರ್ ಮಾಡ್ಕೋತಾ ಈಗ ಟೌನ್. ಇದು ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ, ಹಚ್ಚ ಹಸಿರಾಗಿ ಕೂಡಿದೆ. ಎಲ್ಲೂ ನಿಮಗೆ ಒಂಥರ ಡ್ರೈ ಲೀವ್ಸ್ ಎಲ್ಲೂ ಇಲ್ಲ, ತುಂಬ ಚೆನ್ನಾಗಿದೆ, ಸೀನಿಕ್ ಆಗಿತ್ತು. ಸೊ ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಈ ರೋಡ್ ತುಂಬಾ ಖಾಲಿ ಇತ್ತು, ಯಾವುದೂ ಅಷ್ಟೊಂದು ವೆಹಿಕಲ್ಸ್ ಬರ್ತಾ ಇರಲಿಲ್ಲ. ಈಗ ಮತ್ತೆ ಜಿಂಕೆನ ನೋಡಿದ್ವಿ, ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಗುಂಪಲ್ಲಿದೆ. ಆಮೇಲೆ ಹಿಂದೆ ಎಲ್ಲ ಯೆಲ್ಲೋ ಕಲರ್ ಫ್ಲವರ್ಸಿಂದ ಕೂಡಿದೆ. ತುಂಬ ಚೆನ್ನಾಗಿರೋ ಪ್ಲೇಸಲ್ಲಿ ಆ್ಯಕ್ಚುಲಿ ಜಿಂಕೆ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾವು ಇಳಿದು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಇಲ್ಲಿ. ಇಲ್ಲಿ ನೀವು ನೋಡ್ತೀರಾ, ಡಕ್ ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಜೊತೆಯಾಗಿ ಕೂತಿತ್ತು. ಸೊ ಬಂಡೀಪುರ್ ರೋಡಲ್ಲಿ ಹೋಗೋವಾಗ ಕೆಳಗಿಳಿದು ಫೋಟೋ ಕ್ಯಾಪ್ಚರ್ ಮಾಡೋದಾಗಲಿ ಅದೆಲ್ಲ ಯಾವುದೂ ಅಲವ್ ಇಲ್ಲ. ಅಲ್ಲೇನಾರು ಆ ಥರ ನೋಡಿದ್ರೆ ಫೈನ್ ಹಾಕ್ತಾರೆ. ಸೊ ಕಾರಲ್ಲಿ ಹೋಗ್ತಾನೆ, ಬಿಕಾಸ್ ಸ್ಲೋ ಆಗಿ ಕಾರ್ ಓಡಿಸ್ತಾ ನೀವು ವನ್ಯಪ್ರಾಣಿಗಳನ್ನ ನೋಡ್ಬೋದು. ಈಗ ನೋಡಿ, ಆನೆ ಒಳಗಡೆ ಹೋಗ್ತಾ ಇದೆ, ಆದರೆ ಅನ್ಫಾರ್ಚುನೇಟ್ಲಿ ಅದ್ರ ಮುಖ ಕಾಣಿಸ್ಲಿಲ್ಲ ನನಗೆ. ಆ್ಯಕ್ಚುಲಿ ಹಿಂದೆಯಿಂದ ಅಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಯಿತು. ಈ ಕ್ಯೂಟ್ ಕೂತಿನೂ ಎಷ್ಟು ಕ್ಯೂಟಾಗಿ ಕೂತಿತ್ತು. ಅಲ್ಲಿ ಕೆಳಗಡೆ ನದಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಈ ನದಿ. ಸೊ ಇಲ್ಲೊಂದು, ಇದು ಏನಂತ ನನಗೆ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಗೊತ್ತಾಗಲಿಲ್ಲ. ಐ ಥಿಂಕ್ ಅದು ಪಿಕಾಕ್ ಅಂತ ಅನಿಸುತ್ತೆ. ಸೊ ಬಂಡೀಪುರಲ್ಲಿ ಹೋಗ್ತಾ ಆ್ಯಕ್ಚುಲಿ ಒಬ್ಬರು ಲೆಫ್ಟ್ ಸೈಡ್ ನೋಡ್ತಾ ಇರಬೇಕು, ಒಬ್ಬರು ರೈಟ್ ಸೈಡ್ ನೋಡ್ತಾ ಇರಬೇಕು. ಎರಡೂ ಸೈಡ್ ನೋಡ್ತಾ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಪ್ರಾಣಿಗಳೆಲ್ಲ ಕಾಣಿಸುತ್ತೆ. ಸೊ ಫಾಸ್ಟಾಗಿರಬೇಕು, ಕ್ಯಾಮ್ರಾ ಆನೇ ಇಟ್ಕೊಂಡಿರಬೇಕು, ಸೊ ದಟ್ ಏನೋ ನಿಮಗೆ ಬೇಕಿದ್ರೆ ವಿಡಿಯೋ ಅಥವಾ ಫೋಟೋ ಏನಾದ್ರು ಬೇಕಿದ್ರೆ ಇಮಿಡಿಯೇಟ್ಲಿ ಕ್ಯಾಪ್ಚರ್ ಮಾಡ್ಬೋದು. ಈ ಚಾನಲ್ನ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲಲ್ಲಿ ನಾನು ಜಾಸ್ತಿ ಟ್ರಾವೆಲ್ ರಿಲೇಟೆಡ್ ಕಾಂಟೆಂಟೇ ಹಾಕೋದು. ಅದು ಬಿಟ್ಟರೆ ನಾನು ಟ್ರಾವೆಲ್ ಮಾಡದೇ ಇರೋವಾಗ ಹೋಮ್ ಡೆಕೋರೇಷನ್ ಆ ಥರ ವಿಡಿಯೋಸ್ನ ಹಾಕ್ತೀನಿ. ಈವನ್ ಗಾರ್ಡನಿಂಗ್ ವಿಡಿಯೋಸ್ ಕೂಡ ಪೋಸ್ಟ್ ಮಾಡ್ತೀನಿ. ನನಗೆ ಈ ರೋಡಲ್ಲಿ ಹೋಗೋಕ್ಕೆ ತುಂಬ ಇಷ್ಟ, ಯಾಕೆಂತಂದರೆ ಈ ಥರ ಹಚ್ಚ ಹಸಿರಾಗಿರೋ ರೋಡಲ್ಲಿ ಹೋಗೋದೇ ಒಂದು ತುಂಬ ಮಜಾ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನೀವು ನೋಡ್ತಿದ್ದೀರಾ, ಗುಂಪಾಗಿ ಇಲ್ಲಿ ಜಿಂಕೆಗಳಿದೆ. ಅಷ್ಟು ಕ್ಲಾರಿಟಿ ಬರಲಿಲ್ಲ ಇದು, ಬಟ್ ಮುಂದೆ ಒಂದು ಸರ್ಪ್ರೈಸ್ ಇದೆ. ನೀವು ನೋಡಿ ಈ ಸಿಂಗ್ಲಿಕನ್ನು ನೋಡಿ, ಎಷ್ಟು ಚೆನ್ನಾಗಿ ಕೂತಿದೆ. ಆಮೇಲೆ ಎಷ್ಟು ಒಳ್ಳೆ ಫೋಟೋಗೆ ಫೋಸ್ ಕೊಡೋ ಥರ ಕೂತಿತ್ತು. ವಾವ್, ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿವರೆಗೂ ಅಂತೂ ನಮ್ಮ ಜರ್ನಿ ತುಂಬ ಚೆನ್ನಾಗಿದೆ. ತುಂಬ ಜಾಸ್ತಿ ನಾವು ನೋಡಿದ್ವಿ ಎಲ್ಲ ಪ್ರಾಣಿಗಳನ್ನ. ಈಗ ನೋಡಿ, ಕ್ಯೂಟಾಗಿರೋ ಅಂಥ ಪಕ್ಕದಲ್ಲೇ ಇತ್ತು ಇದಂತೂ. ವಾವ್, ಈ ಪಿಕಾಕ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು. ನೋಡಿ, ಮಧ್ಯ ದಾರಿಲಿ ನಮಗೆ ವೆಲ್ಕಮ್ ಮಾಡೋದಕ್ಕೆ ಒಂದು ಪಿಕಾಕ್ ಇದೆ. ಎಷ್ಟು ಕ್ಯೂಟಾಗಿದೆ, ಓ ಮೈ ಗಾಡ್.
ಅದು ಇನ್ನೊಂದು ವಿಡಿಯೋ, ತುಂಬ ಚೆನ್ನಾಗಿತ್ತು. ಮಧ್ಯದಲ್ಲೇ ಇತ್ತು, ಲೋಡ್ ಮಾಡಿದಲ್ಲೇ ಪಿಕಾಕ್. ಆ್ಯಕ್ಚುಲಿ ನಾವು ರೀಸೆಂಟಾಗು ಒಂದ್ಸಲ ಬಂಡೀಪುರ್ಗೆ ಬಂದಿದ್ವಿ. ಆ ವಿಡಿಯೋ ನೀವು ಈ ಚಾನಲ್ನಲ್ಲಿದೆ, ನೀವು ನೋಡ್ಬೋದು. ಆದರೆ ಆವಾಗ ಅಷ್ಟು ಚೆನ್ನಾಗೆ ಆನೆ ತುಂಬ ಚೆನ್ನಾಗಿ ಸಿಕ್ತು, ಬಟ್ ಬೇರೆ ಯಾವ ಅಷ್ಟೊಂದು ಅನಿಮಲ್ಸ್ ನೋಡೋಕ್ಕಾಗಲಿಲ್ಲ. ಬಟ್ ಈ ಸಲ ತುಂಬ ಖುಷಿಯಾಯಿತು ಎಷ್ಟೊಂದು ಅನಿಮಲ್ಸ್ನ ನೋಡಿದ್ವಿ ಅಂತ. ಈ ಸಲ ಅಂತೂ ನಾವು ತುಂಬ ಜಿಂಕೆಗಳನ್ನ ನೋಡಿದ್ವಿ. ಆ್ಯಂಡ್ ಒಂದು ಗೊತ್ತಾಯಿತು, ಅದು ತುಂಬಾ ಗುಂಪು ಗುಂಪಾಗಿರೋದಕ್ಕೆ ಇಷ್ಟಪಡುತ್ತೆ ಅಂತ. ರೀಸೆಂಟಾಗಿ ಇಲ್ಲಿ ಮಳೆ ಬಂದಿರೋದಕ್ಕೆ ಮೋಸ್ಟ್ಲಿ ಇದೆಲ್ಲ ಒಂಥರ ಮಣ್ಣು ನೀರು ಆಗಿಬಿಟ್ಟಿದೆ, ಇಲ್ಲಾಂದರೆ ನದಿ ಥರ ಇತ್ತೋ ಏನೋ ಅದು. ಸೊ ಈಗ ಫೈನಲಿ ನಾವು ಊಟಿಗೆ ಬಂದಿದ್ದೀವಿ, ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀವಿ ಊಟಿಗೆ. ಈಗ ನೀವು ನೋಡ್ಬೋದು ಏನು ಬ್ಯೂಟಿಫುಲ್ ಆಗಿರೋ ಅಂತ ಈ ಪೈನ್ ಟ್ರೀಸ್ ಇದೆ. ಎಷ್ಟು ಮೇಲ್ ನೋಡಿದ್ರು ಅಷ್ಟು ಎತ್ತರಕ್ಕಿದೆ ಇದು. ಈ ಪ್ಲೇಸ್ ಅಂತೂ ತುಂಬಾ ಮ್ಯಾಜಿಕಲ್ ಆಗಿದೆ. ಸುತ್ತ ಮಂಜು ಕವಿದ ವಾತಾವರಣ ಇಲ್ಲಿ ತುಂಬ ಚೆನ್ನಾಗಿದೆ. ಒಂದು 10-15 ನಿಮಿಷ ಸ್ಪೆಂಡ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಮತ್ತೆ ನಾವು ಹೊರಟ್ವಿ, ಇಲ್ಲಿ ಮತ್ತೆ ತುಂಬ ಚೆನ್ನಾಗಿರೋ ವ್ಯೂ ಸಿಗ್ತಂತ ನಿಲ್ಲಿಸಿದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಾ, ತುಂಬ ಜನ ಇಲ್ಲಿ ಸೈಡ್ ಪಾರ್ಕ್ ಮಾಡಿ ವಿಡಿಯೋಸ್ ಮತ್ತೆ ಕೆಲವರೆಲ್ಲ ರೀಲ್ಸ್ ಕೂಡ ಮಾಡ್ತಾ ಇದ್ರು. ಸೊ ವೆಲ್ಕಮ್ ಟು ಊಟಿ ಗೈಸ್, ಕ್ವೀನ್ ಆಫ್ ಹಿಲ್ಸ್ ಅಂತಾನೆ ಹೇಳ್ತಾರೆ ಇದಕ್ಕೆ. ಈಗ ನಾವು ಫಸ್ಟ್ ಪಾಯಿಂಟ್ಗೆ ಬಂದಿದ್ದೀವಿ, ಇದರ ಹೆಸರು ನೀಡಲ್ ರಾಕ್ ವ್ಯೂ ಪಾಯಿಂಟ್ ಅಂತ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿ ಯಾರೂ ಇರಲಿಲ್ಲ, ವೀಕ್ ಡೇಸ್ ಆಗಿರೋದ್ರಿಂದ ನಾವಷ್ಟೇ ಇದ್ವಿ. ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ, 5-10 ಮಿನಿಟ್ಸ್ ನಡಿಬೇಕು ನೀವು. ಆನ್ ದ ವೇ ವ್ಯೂ ಮಾತ್ರ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಸೊ ನಡೆದಾದ್ಮೇಲೆ ನೀವು ಒಂದು ಪಾಯಿಂಟಿಗೆ ಹೋಗ್ತೀರಾ, ಅಲ್ಲಿಂದ ತುಂಬಾ ಚೆನ್ನಾಗಿರೋವಂಥ ವ್ಯೂ ನೋಡಿಸ್ತೀನಿ. ನೋಡಿ ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರುವಂಥ ವ್ಯೂ. ಸುತ್ತ ಬೆಟ್ಟ ಗುಡ್ಡ ಎಲ್ಲ ಇದೆ, ಮಂಜು ಕವಿದ ವಾತಾವರಣ. ಹಾಗೆ ಎಲ್ಲಿ ದೂರ ದೂರ ನೋಡಿದ್ರೂ ಬೆಟ್ಟನೇ ಕಾಣುತ್ತೆ. ಈಗ ನಾವೊಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನೀವು ನೋಡ್ಬೋದು ದೂರ ತನಕನೂ ಬರೀ ಕಾಡೇ ಇದೆ, ಎಲ್ಲೂ ಒಂದು ಮನೆ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ಇಲ್ಲೊಂದು 10-15 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ವ್ಯೂ ಟೀ ಗಾರ್ಡನ್ದು, ತುಂಬ ಚೆನ್ನಾಗಿ ಕಾಣ್ತಿತ್ತು. ಬಟ್ ಮಧ್ಯದಲ್ಲಿ ಇಲ್ಲೇನೋ ರೋಡ್ ರಿಪೇರಿ ಮಾಡ್ತಾ ಇದ್ರು. ಸೊ ಇಲ್ಲಿಂದ ನೀವು ನೋಡ್ಬೋದು ಏನು ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಈಗ ಸುಮಾರು 2 ಗಂಟೆ ಆಗಿದೆ, ನಾವಿನ್ನೂ ಊಟ ಕೂಡ ಮಾಡಿಲ್ಲ. ಸೊ ಈಗ ಊಟಿ ಮೇನ್ ಪ್ಲೇಸ್ ರೀಚ್ ಆಗಿ ಊಟ ಮಾಡಬೇಕು. ಸೊ ಈಗ ಈ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಬಂಡೀಪುರಲ್ಲಿ ಎಷ್ಟೊಂದು ಪ್ರಾಣಿಗಳನ್ನ ನೋಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.